ಖಾಸಗಿ ಕ್ಷೇತ್ರದ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಿ ಅಂದ್ರೆ ಕೆಲವರು ಕುಣಿದಾಡ್ಬಿಟ್ರು ಕುಣಿದಾಡ್ಬಿಟ್ರಪ್ಪ ಈಗ ಐ ಟಿ ಕಂಪ್ನಿಯಲ್ಲಿ ದಿನಕ್ಕೆ ಹದಿನಾಲ್ಕು ಗಂಟೆ ಕೆಲಸ ಮಾಡಬೇಕು ಅಂತ ತಿದ್ದುಪಡಿ ಮಾಡ್ತಾವ್ರೆ ಸರ್ಕಾರ ಇದು ಕೊರಟಿದೆ ಅದಕ್ಕೆ ಯಾರು ವಿರೋಧ ಮಾಡ್ತಾ ಇಲ್ಲಪ್ಪ ಯಾರು ವಿರೋಧ ಮಾಡ್ತಾ ಇಲ್ಲ ನೌಕರರು ವಿರೋಧ ಮಾಡ್ತಾವ್ರ ಅಷ್ಟೇ ಪಿಟಿಕ್ ಅಂತ ಇಲ್ಲ ಉಳಿದವರು ಯಾರ್ಯಾರ ಅವತ್ತು ಮಾತಾಡಿದಲ್ಲ ಕನ್ನಡಿಗರಿಗೆ ಉದ್ಯೋಗದ ಮೀಸಲಾತಿ ಕೊಟ್ಟರೆ ಕಂಪ್ನಿಗಳು ಹೋಗ್ಬಿಡ್ತವೆ ಕರ್ನಾಟಕ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅದು ಇದು ಅಂತ ಆಳುಮೂಳು ಯಾರೂ ಮಾತಾಡ್ತಿಲ್ಲ ಸೈಲೆಂಟಾಗಿ ಇದಕ್ಕೂ ಬರ್ತಿದ್ದಾರೆ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಮೀಸಲಾತಿ ತರಬೇಕು ಅಂತ ಜದ್ದಿಗೆ ಬಿದ್ದು ಏನೇನೋ ಮಾಡಿದ್ರು ಸರ್ಕಸ್ಗಳನ್ನ ಅವ್ರ ಕ್ಯಾಬಿನೆಟ್ ಅವರೇ ಜನ ಅಡ್ಗಾಲ್ ಹಾಕಿದ್ರು ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತ ಮತ್ತೆನೋ ನೋಡಬೇಕು ಅಂತ ಇದನ್ನು ಮಾತ್ರ ಸೈಲೆಂಟ್ ಆಗಿ ಮಣ್ಣೆ ಮಾಡಕ್ ಬತ್ತವ್ರೆ ಸೈಲೆಂಟ್ ಆಗಿ ಯಾಕೆ ಈ ವಿಷಯ ಹೇಳ್ತಾ ಇದೀವಿ ಅಂದ್ರೆ ಹಂಗಾರೆ ಎಂಪ್ಲಾಯಿಗಳು ಓಡಾಗಲ್ವಾ ಬೇರೆ ರಾಜ್ಯಕ್ಕೆ ಕರ್ನಾಟಕದ ತಳಪ್ಪ ಐ ಟಿ ಕಂಪ್ಲಿಯಲ್ಲಿ ಹದಿನಾಲ್ಕು ಗಂಟೆ ಕೆಲಸ ಮಾಡಬೇಕು ನಾವು ಚೆನ್ನೈಗೆ ಹೋಗ್ಬಿಡಣ ಮುಂಬೈಗೆ ಹೋಗಡಣ್ಣ ಅಂತ ಈ ಪಲಾಯನ ಮಾಡಲ್ವಾ ಯಾರು ಈ ಪ್ರಶ್ನೆಗಳು ಉದ್ಭವ ಆಗಿದೆ ಏನು ವಿಷಯ ಏನು ಇನ್ಮುಂದೆ ದಿನಕ್ಕೆ ಒಂಬತ್ತು ಗಂಟೆ ಹದಿನಾಲ್ಕು ಗಂಟೆ ಕೆಲಸ ಮಾಡಬೇಕಾಗತ್ತೆ ಶಾಪ್ಸ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆಗೆ ತಿದ್ದುಪಡಿ ತರಕೋ ತರೋಕೆ ಸರ್ಕಾರ ಹೊರಟಿದೆ ಕಂಪನಿಗಳು ಸರ್ಕಾರದ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಈ ಪ್ರಸ್ತಾವನೆಗೆ ಉದ್ಯೋಗಿಗಳಿಂದ ಭಾರೀ ವಿರೋಧ ವ್ಯಕ್ತವಾಗಿದೆ ಹದಿನಾಲ್ಕು ಗಂಟೆ ಕೆಲಸದಿಂದ ಮಾನಸಿಕ ಒತ್ತಡ ಉಂಟಾಗುತ್ತದೆ ಸತ್ಯ ಅದು ಸತ್ಯ ಅದೇ ಸಂಬಳಕ್ಕೆ ಹೆಚ್ಚು ಸಮಯ ದುಡಿಬೇಕಾ ಸಂಬಳ ಜಾಸ್ತಿ ಇಲ್ಲ ಅಷ್ಟೇ ಸಂಬಳ ಬುಧವಾರ ನಡೆಯಲಿದೆ ಐ ಟಿ ಉದ್ಯೋಗಿಗಳ ಸಭೆ ಕಾಯ್ದೆ ಜಾರಿಯಾದರೆ ಕೆಲಸಕ್ಕೆ ಹಾಜರಾಗದೆ ಪ್ರತಿಭಟನೆ ಇನ್ ಕಾರ್ಮಿಕ ಸಚಿವ ಸಂತೋಷ್ ಏನು ಹೇಳ್ತಾರೆ ಈ ಬಗ್ಗೆ ಕೆಲಸದ ಅವಧಿ ವಿಸ್ತರಿಸುವ ಪ್ರಸ್ತಾಪಕ್ಕೆ ಕೆಲವರು ಪರ ಇದ್ದಾರೆ ಕಾಯ್ದೆ ಜಾರಿಗೆ ಒಂದಷ್ಟು ಜನ ವಿರೋಧ ಮಾಡುತ್ತಿದ್ದಾರೆ ಅಂತಿಮವಾಗಿ ಸರ್ಕಾರ ತೀರ್ಮಾನ ಮಾಡಬೇಕು ಇದು ಯಾವುದೋ ಇಂಡಸ್ಟ್ರಿ ಕಡೆಯಿಂದ ಡಿಮ್ಯಾಂಡ್ ಬಂದಿದೆ ಐಟಿ ಉದ್ಯೋಗಿಗಳ ಅಭಿಪ್ರಾಯ ಸಂಗ್ರಹ ಮಾಡ್ತೇವೆ ಕೇಳಲೇಬೇಕು ಇದನ್ನ ಈಗಲೇ ಐ ಟಿ ಎಂಪ್ಲಾಯಿಗಳು ಒಂಥರ ರೋಬೋಟ್ ಥರ ಜೀವನ ಮಾಡ್ತಾವ್ರೆ ಸಿಸ್ಟಮ್ ಇಟ್ಕೊಂಡು ಸಿಸ್ಟಮ್ ಮುಂದೆ ಕೆಲಸ ಮಾಡಿ ಜೀವನ ಮಾಡೋದ್ರಿಂದ ಇಂದು ಹಿಡಿದು ಸಂತೋನಾತ್ಪತ್ತಿಗೆ ಸಮಸ್ಯೆಗಳಾಗ್ತಾ ಇದೆ ನಾನಾ ಕಾಯಿಲೆಗಳು ಬರ್ತಾ ಇದೆ ಗ್ಯಾಡ್ಜೆಟ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿ ಬೇರೆ ಬೇರೆ ಪ್ರಾಬ್ಲಮ್ ಫೇಸ್ ಮಾಡ್ತವ್ರೆ ಈ ಟೈಮಲ್ಲಿ ಒಂಬತ್ತು ಗಂಟೆಗೆ ತೂರಾಡ್ತಾವ್ರೆ ಇನ್ನು ಹದಿನಾಲ್ಕು ಗಂಟೆ ಆದರೆ ಏನಾಗಬೇಕು ಅವ್ರ ಸನ್ನಿವೇಶ ಎಲ್ಲರೂ ಸ್ಯಾಲ್ರಿ ಹೋಗ್ತಾ ಹೋಗ್ತಾ ಜಾಸ್ತಿ ಆದರೆ ಅರವತ್ತು ವರ್ಷದವ್ರ ಮಾರ್ಕೆಟ್ ಇರುತ್ತೆ ಬಟ್ ಐ ಟಿ ಕಂಪ್ನಿಗಳು ಹೋಗ್ತಾ 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 ಅವ್ರ ಬೇಗ ಮುಗಿದು ಹೋಗ್ತಾರೆ ಅವತ್ತು ವರ್ಷದೊಗಿರೋಕ್ಕಾಗಲ್ಲ ಅಂತ ಸೊ ಇದು ಸಾಧ್ಯ ಆದರೆ ಹೇಗೆ ಅಂತ ಎಂಪ್ಲಾಯ್ಗಳಿಂದ ವಿರೋಧ ವ್ಯಕ್ತ ಆಗ್ತದೆ ಕಂಪ್ನಿಗಳಿಗೆ ಕನ್ನಡಿಗರಿಗೆ ಮೀಸಲಾತಿ ಅಂದಾಗ ಎಲ್ಲಿ ಉದ್ ಕೆಲವರಿಗೆ ಎಲ್ರಿಗೂ ಅಲ್ಲ ಕೆಲವರಿಗೆ ಇದನ್ನು ಮಾತ್ರ ಸೈಲೆಂಟ್ ಆಗಿ ಜಾರಿ ಮಾಡಿ ಇದ್ಯಾವ ಇದು ಸೀಮೆ ನ್ಯಾಯ ಇದ್ಯಾವ ಸಿಮೆ ಸೀಮೆ ನ್ಯಾಯ ಆಗ ಕಂಪ್ನಿ ಓಡೋಗ್ತವೆ ಈಗ ಎಂಪ್ಲಾಯ್ಗಳು ಓಡೋಗ್ತಾರೆ ಸಾಧ್ಯವಾ ಅನ್ನೋ ಪ್ರಶ್ನೆ ಎಸ್ ವಿಜಯ್ ಸರ್ ಅದೇ ಈಗ ಒಂದಿಷ್ಟು ಕಂಪ್ನಿಗಳಿಗೇನೊಂದು ಎಲ್ಲ ಕಂಪ್ನಿಗಳಿಗೂ ಒಳಗ ಒಂಥರ ಖುಷಿ ಇದೆ ಈಗ ಏನೋ ಕಾಳಜಿ ಜಾರಿ ಆದರೆ ಅಂತ ಪಾಪ ಎಂಪ್ಲಾಯ್ಗಳು ಎಲ್ಲಿ ಸರ್ ಈಗ ಬೆಡ್ಶೀಟು ದಿಂಬು ತಗೊಂಡು ಹೋಗ್ಬೇಕಷ್ಟೆ ಅಲ್ಲೇ ತಗೊಂಡೋಗಿ ಅಲ್ಲೇ ಮಲ್ಕೊಂಡ್ಬಿಡ್ಬೇಕು ಎಲ್ಲಿ ಅವರ ಕಂಪ್ನಿಗಳಲ್ಲಿ ಯಾಕೆ ಅಂದ್ರೆ ವಾರಕ್ಕೆ ಎರಡು ದಿನ ಸರ್ ಅವರಿಗೆ ಐದು ದಿನ ಡ್ಯೂಟಿ ಮಾಡ್ತಾರೆ ಶನಿವಾರ ಭಾನುವಾರ ಶನಿವಾರ ಭಾನುವಾರ ಬಂದ್ರೆ ಐ ಟಿನವ್ರು ಏನು ನೋಡ್ತಾರೆ ಎಂಜಾಯ್ಮೆಂಟ್ ಪಾಪ ಅವರು ಹೌದು ಐ ಟಿ ಆರು ದಿನ ಕೆಲಸ ಮಾಡ್ತೀವಿ ಐದು ದಿನ ಹೌದ್ ಹೌದು ಅವ್ರ ಎರಡು ದಿನ ತುಂಬಾ ಎಂಜಾಯ್ ಮಾಡ್ತಾರೆ ಮತ್ತ ಅದೇ ಕೆಲ್ಸಗಳು ಅವ್ರ ಕಂಪ್ನಿಗೆ ಹೋಗ್ಬೇಕಂದ್ರೆ ಬೆಳಿಗ್ಗೆ ಐದು ಗಂಟೆ ಎದ್ದೇಳ್ಬೇಕು ಆರು ಗಂಟೆ ಮನೆ ಬಿಡಬೇಕು ಆ ಟ್ರಾಫಿಕ್ ಅಲ್ಲಿ ಹೋಗಿ ಅವ್ರ ಕಂಪ್ನಿ ತಲುಪೋ ಅಷ್ಟೊತ್ತಿಗೆ ಒಂಬತ್ತು ಹತ್ತು ಗಂಟೆ ಹ್ಮ್ ಡ್ರೈವಿಂಗ್ ಮಾಡೇ ನನಗೂ ಸಹಜವಾಗಿ ಕಾಣುತ್ತೆ ನಾನ್ ಐ ಟಿ ಹ್ಮ್ ಕಾಡುತ್ತೆ ಹೌದು ಊರಲ್ಲಿ ಕೂಲಿ ಕೆಲ್ಸ ಮಾಡೋರು ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಹೋಗೋರು ನಮ್ಮ ಬೆಂಗಳೂರಲ್ಲಿ ಆಟೋ ಓಡಿಸೋರು ಕ್ಯಾಬ್ ಓಡಿಸರು ಇವರೆಲ್ಲ ಇನ್ನೂ ಜಾಸ್ತಿ ಕೆಲಸ ಮಾಡ್ತಾರೆ ವಾರ ಪೂರ್ತಿ ಕೆಲಸ ಮಾಡ್ತಾರೆ ಅವ್ರು ಐದೈದು ದಿನ ಕೆಲಸ ಮಾಡ್ತಾರೆ ಅದು ಕೂತುತವ್ ಕೆಲಸ ಮಾಡ್ತಾರೆ ಹೆಂಗೆ ಸ್ಟ್ರೆಸ್ ಅಂತ ಕೆಲವ್ರು ಹಂಗೆ ಪ್ರಶ್ನೆ ಮಾಡ್ತಾರೆ ಅಲ್ಲೇ ಕಾಮೆಂಟ್ ನಾವು ನೋಡ್ತೀವಿ ಗೊತ್ತಲ್ಲ ಸೋಶಿಯಲ್ ಮೀಡಿಯಾ ಏ ಮಾಡ್ಲಿ ಬಿಡಿ ಅವ್ರಿಗೆ ಹೆಂಗಿರು ಮಾಡಿರೋ ಕೆಲಸ ಹೇಳ್ತೀವಿ ಜಾಸ್ತಿ ಮೆಂಟಲಿ ಸ್ಟ್ರೆಸ್ ಇರುತ್ತೆ ಕೆಲವರು ಪಾಪ ಗೊತ್ತಿಲ್ಲ ಮೇನ್ ಅದು ಸರ್ ಆ ವಿಚಾರವಾಗಿ ದೈಹಿಕ ಶ್ರಮ ಗೊತ್ತಾಗತ್ತೆ ಮಾನಸಿಕ ಪ್ರೆಷರ್ ಏನಾಗುತ್ತೆ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಇಲ್ಲಾಂದ್ರೆ ಬ್ರೈನ್ ಸ್ಟ್ರೋಕ್ ಆಗುತ್ತೆ ಎರಡಾಗ್ತದೆ ಅನ್ನೋದು ರಿಪೋರ್ಟ್ಗಳ ಪ್ರಕಾರ ಮನುಷ್ಯ ಹೆಚ್ಚು ನಿದ್ದೆ ಮಾಡದಿದ್ದರೆ ಅಂದ್ರೆ ಇಷ್ಟೇ ಮಾಡ್ಬೇಕು ಒಂದು ಗಂಟೆ ಅಂತ ಇರುತ್ತೆ ಮಾನಸಿಕವಾಗಿ ಹೆಚ್ಚು ಒತ್ತಡವನ್ನ ಹಾಕೊಂಡ್ರೆ ಉಚ್ಚರ ಹಾಕ್ತಾರೆ ಬ್ರೈನ್ ಸ್ಟ್ರೋಕ್ ಆಗತ್ತೆ ಒಂದ್ ಕತೆ ಆಗತ್ತೆ ಇದು ಅಂದ್ರೆ ಹೊರ ಜಗತ್ತಿನ ನಮ್ ಜನ ಕಾಣಲ್ಲ ಇವೆಲ್ಲ ಸ್ಟ್ರೆಸ್ ಸೊ ಹಾಗಾಗಿ ಯಾಕಂದ್ರೆ ಇದನ್ನ ಬೇಗ ಈ ಪ್ರಾಜೆಕ್ಟ್ ಮುಗಿಸ್ಬೇಕು ಇದು ಕೋಡಿಂಗ್ ಮಾಡ್ಬೇಕು ಮಣ್ಣು ವಸ್ ಹೆಂಗೇನೋ ಇರ್ತಾವಲ್ಲ ಸೊ ಅದೆಲ್ಲ ಆಗತ್ತೆ ಪ್ರಶ್ನೆ ಬಟ್ ನೀವು ಬಹಳಷ್ಟು ಸಿನಿಮಾಗಳನ್ನ ವಿಮರ್ಶೆ ಸಿನಿಮಾ ಈ ರಿಲೇಟೆಡ್ ಸಿನಿಮಾಗಳು ಬಂದಿದೆ ಐ ಟಿ ಅವರು ಒಂದೇ ಕೆಲಸ ಮಾಡೋ ಹುಡುಗರು ಸರ್ ಅಲ್ಲಿ ಫಿಸಿಕಲಿ ಇನ್ಆಕ್ಟಿವ್ ಆಗಿಬಿಡ್ತಾರೆ ಅವರು ಅಂದ್ರೆ ಲೈಕ್ ಆ ಜೋಶು ನಮ್ಮ ಆಟೋ ಓಡ್ಸೋ ಸಾರಥಿಗಳಿಗಿರೋ ಜೋಶ್ ಇರಲ್ಲ ನಮ್ಮ ಫಾರ್ಮರ್ಗಿರೋ ಜೋಶ್ ಇರಲ್ಲ ಈ ಈ ಲೆಕ್ಕಾಚಾರಗಳಿದೆ ಬಟ್ ಇದು ಇಂಪ್ಯಾಕ್ಟ್ ಮಾಡ್ಬೋದು ಅನ್ಸುತ್ತೆ ನಿಮಗೆ ಆಕ್ಚುಲಿ ನೋಡಿ ನೈನ್ ಅವರ್ಸ್ ವರ್ಕ್ ಈಗ ಅಟ್ ಪ್ರೆಸೆಂಟ್ ಇದ್ದಿದ್ದು ಅವರು ಹೌದು ಅವರು ಮನೆ ಬಿಟ್ಟು ಅಲ್ಲಿಗೆ ಹೋಗಿ ತಲುಪಬೇಕು ಮತ್ತೆ ಅಲ್ಲಿಂದ ಬರಬೇಕಂದ್ರೆ ನಿಮಗೆ ಫೋರ್ಟೀನ್ ಫಿಫ್ಟೀನ್ ಅವರ್ಸ್ ಆಗುತ್ತೆ ಅವ್ರಿಗೆ ಬಿಡಿ ಸರ್ ಏನಾದ್ರು ಪಕ್ಕದ ಮನೆ ಮಾಡ್ಕೊಂಡಿರೋ ಇರ್ತಾರೆ ಬೇಗ ಇರ್ತಾರೆ ಅಲ್ಲ ಅದು ಅದನ್ನ ಹೇಳಿದ್ರು ನೀವು ಟ್ರಾಫಿಕ್ ಲೆಕ್ಕಾಚಾರದಲ್ಲಿ ಹೇಳ್ತಿದಿರಿ ಬಟ್ ಬಹುತೇಕ ಬೇರೆ ದೇಶಗಳಲ್ಲಿ ಇವೆಲ್ಲ ನೋಡಿದಾಗ ನಿಯರ್ ಬೈ ಸೊ ಅದೇ ಇರುತ್ತೆ ಲೈಕ್ ಅಂದ್ರೆ ಲೈಕ್ ನಿಯರ್ಬೈ ಬೈ ಅನ್ನೋ ಪ್ರಶ್ನೆ ಅಲ್ಲ ಡೇಸ್ ವರ್ಕಿಂಗ್ ಡೇಸ್ ಬಂದಾಗ ಒಬ್ಬ ವ್ಯಕ್ತಿ ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಅಂತ ನಮ್ಮ ಇನ್ಫೋಸಿಸ್ ನ ನಾರಾಯಣ ಮೂರ್ತಿ ಅವ್ರು ಹೇಳಿದ್ರು ಆಗ ಕಂಪ್ನಿಗೇನೋ ಆಗುತ್ತೆ ದಾಟಿ ಹೇಳಿದ್ರು ಸೊ ಇದು ನಮ್ ಗಾರ್ಮೆಂಟ್ಸ್ ಅಲ್ಲಿ ಮಾಡ್ತಿದಾರಲ್ಲ ಬಹುತೇಕ ಸಮಯ ಹೆಚ್ಚು ಕಮ್ಮಿ ಮೀಡಿಯಾ ಹೌಸ್ ಗಳು ಮೀಡಿಯಾ ಹೌಸ್ ಅಲ್ಲಿ ಬರ್ತಿಲ್ಲ ಸಿಕ್ಸ್ ಡೇಸ್ ವರ್ಕ್ ಮಾಡ್ತಾರೆ ಈಗ ನಾವ್ ಮೂರ್ ಜನ ಏನೋ ಹೆಚ್ಚು ಕಮ್ಮಿ ಮಾಡ್ತಾ ಇದೀವಿ ಅದನ್ನ ನಮ್ ಜಯಂತ ಮಾಡ್ತಾವನೆ ಬೆಳಗ್ಗೆ ಹತ್ತರಿಂದ ರಾತ್ರಿ ಹನ್ನೆರಡು ಹನ್ನೆರಡು ಒಂದು ಗಂಟೆವರೆಗಿರ್ತಾನೆ ಬಟ್ ಐಟಿ ಟಿ ಅಂತ ಬಂದಾಗ ಕಡಿಮೆ ಆರಿಸು ಬಟ್ ಪ್ರೆಷರ್ ಜಾಸ್ತಿ ಪ್ರೆಷರ್ ಜಾಸ್ತಿ ಸರ್ ಈ ವಿಚಾರವಾಗಿ ಫಿಸಿಕಲ್ ಪ್ರೆಷರ್ ಬೇರೆ ನೋವು ಆಗುತ್ತೆ ಮೂವ್ ಹಚ್ಕೋಬಹುದು ಇದೊಂದೇ ಆದ್ರೆ ಅಲ್ಲ ಸರ್ ಫ್ಯಾಮಿಲಿ ನಡುವೆ ಡಿಸ್ಪ್ಯೂಟ್ ಆಗ್ತಾ ಇದೆ ಡಿವೋರ್ಸ್ ಗಳು ಆಗ್ತದೆ ಈ ವಿಚಾರವಾಗಿ ನನಗೆ ನೀವು ಟೈಮ್ ಕೊಡ್ತಾ ಇಲ್ಲ ಅಂತ ಮೆಂಟಲಿ ಟಾರ್ಚರ್ ಇರ್ತದೆ ಸರ್ ಅವರಿಗೆ ಐ ಟಿ ಬಿಟಿನ ಅವರಿಗೆ ನೀವು ಹೇಳಿದ್ರೆ ಆಗ್ಲೇ ಒಂದ್ ಮಾತು ಅಲ್ಲಿ ಹೋಗ್ಬೇಕು ಕುತ್ಕೋಬೇಕು ರಾತ್ರಿ ಆಗಲು ಕೆಲಸ ಮಾಡಬೇಕು ಸ್ಟ್ರೆಸ್ ಮನೆ ಬಂದ್ರೆ ಸಾಕು ಮಲಗಬೇಕು ಅನ್ಸುತ್ತೆ ಅವ್ರು ಮನುಷ್ಯರಲ್ವಾ ಇಷ್ಟೊಂದು ಟೈಮ್ ಇದ್ದೇ ಅವರಿಗೆ ಮನೆಯವರಿಗೆ ಟೈಮ್ ಕೊಡಕ್ಕಾಗ್ತಿಲ್ಲ ಇನ್ನು ನೀವು ಫೋರ್ಟೀನ್ ಅವರ್ಸ್ ಟೈಮ್ ಕೊಟ್ರೆ ಮದ್ವೆ ಆಗೋದು ಸಂತೋಷ ಲಾಡು ಯಾರೋ ಒಂದು ಸೆಗ್ಮೆಂಟ್ ಡಿಮ್ಯಾಂಡ್ ಮಾಡಿದ್ದಾರೆ ನೋಡಬೇಕು ಅಂತ ಬಟ್ ಅವ್ರಗೊಂದ್ ಬೇಸರ ಇದೆ ಅವರೆಲ್ಲಾ ಸೇರ್ಕೊಂಡು ಕನ್ನಡಿಗರಿಗೆ ಉದ್ಯೋಗ ಮೀಸ್ಲಾತಿ ಅಂತ್ರಪ್ಪಾ ಹ್ಮ್ ಈಗ ಇದನ್ನ ಮಾಡಕ್ ಕೊಡ್ತಾವ್ರೆ ಅಂತ ನಿಜವಾಗ್ಲೇ ಹಂಡ್ರೆಡ್ ಪರ್ಸೆಂಟ್ ಕನ್ನಡಿಗರ ಕನ್ನಡಿಗರ ಉದ್ಯೋಗ ಮೀಸಲಾತಿ ಬಗ್ಗೆ ಸಂತೋಷ್ ಲಾಡ್ ಒಂದ್ ಒಳ್ಳೆ ಸ್ಟೆಪ್ ತಗೊಂಡಿದ್ರು ಅಲ್ಲ ಆ ಬಗ್ಗೆ ತಕ್ಕ ಹಾಳ್ ಮಾಡಿ ಹೌದ್ ಹೌದ್ ಹೌದು ಹಾಳ್ ಮಾಡಿ ಇಟ್ಬಿಟ್ರು ಇದನ್ ಮಾತ್ರ ಸೈಲೆಂಟ್ ಮಾಡಾಕ ಹೋಗ್ತಾರೆ ಇದಕ್ಕ್ ಯಾ ವಿಮರ್ಶ ಮಾಡ ಪರ ಮಾಡಲ್ವಾ ನಿಲ್ಲೋದ್ ಧ್ವನಿ ಇರ್ತದಿಲ್ಲ ಇದಕ್ಕೆ ಯಾಕೆ ಆಹ್ ಮಾಡಬೇಕಾ ಬೇಡವಾ ಅಂತ ಹದಿನಾಕ್ ಗಂಟೆ ಹಿಂಗೇ ಜೀತಾ ಪದ್ಧತಿನಾ ಅದೇ ಅದೇ ಅದನ್ನೇ ಸರ ಸರಿ ನಾಕ್ ಗಂಟೆ ಅಂದ್ರೆ ಹ್ಮ್ ಇಲ್ಲೋ ಒಂದ್ ಕಡೆ ದೂರ ಇತ್ತ ಮನಿ ಅಂತ ಅಂದ್ರೆ ಓ ಕೆಡ್ ತಾಸ್ ಬರೋ ಕೆಡ್ ತಾಸು ಹದಿನೆಂಟ್ ಗಂಟೆ ಮಲ್ಗದ್ ಬರೇ ಆರ್ ಆರ್ ತಾಸ್ ಬರೀ ಮಾಡ್ತಾನೆ ಏನ್ ಮಾಡತಾನ ತಿನ್ನೋದು ಹ್ಮ್ ಅವ್ನ್ ನಿಜಕ್ಕೂ ಒಂದ್ ಫ್ಯಾಮಿಲಿ ನೆನಸ್ಕೊಂಡ್ರೆ ಅವ್ನಿಗೆ ಯೂತ್ ಜನ ಜನರೇಷನ್ ಏನ್ ನೋಡ್ತಿದೆ ನೆಮ್ಮದಿ ಬೇಕಂತೆ ನೋಡೋದು ಈಗ ನೆಮ್ಮದಿ ಬೇಕು ಅಂತ ನೋಡ್ತಾರೆ ಇವತ್ತು ಬದ್ಕಕ್ಕೆ ಸಾವಿರ ದಾರಿ ಬದಕಕ್ಕೆ ಸಾವಿರ ದಾರಿ ಬೇಗ ಸಾಯ್ಬೇಕು ಅಂದ್ರೆ ಐ ಟಿ ಒಂದೇ ದಾರಿ ಅಂತ ಆಗುತ್ತೆ ಸರ್ ಬದಕಕ್ಕೆ ಸಾವಿರ ದಾರಿ ಬೇಗ ಸಾಯ್ಬೇಕು ಅಂದ್ರೆ ಐ ಟಿ ಸೇರಿ ಅನ್ನತರ ಹೊಡ್ರೆ ಕಷ್ಟ ಆಗಲ್ಲ ಆಫ್ಟರ್ ಐಟಿ ಆಫ್ಟರ್ ಕೊರೋನಾ ಐಟಿ ಬಿಟ್ಟಿನವ್ರು ಬಿಟ್ಟು ಹಳ್ಳಿ ಸೇರ್ಕೊಂಡ್ರು ಸರ್ ಯಾಕಂದ್ರೆ ಜಮೀನ್ ತಗೊಂಡ್ ಸಾಕಪ್ಪ ನಾವು ಜಮೀನ್ ಮಾಡ್ಕೊಂಡು ಏನೋ ಇರ್ತೀವಿ ಈಗ ನಾವು ಸರ್ಕಾರ ಏನೋ ಈ ಹೊಸ ಕಾಯ್ದೆ ತಂದು ಹದ್ನಾಲ್ಕ ಗಂಟೆ ಕೆಲಸ ಮಾಡ್ತೀವಿ ಅಂತಂದ್ರೆ ಖಂಡಿತ ಐಟಿ ಕಂಪನಿಗಳು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿರೋಧ ಬಂತು ಅಂತ ವಾಪಸ್ ಮಾಡಿದಂತ ಸರ್ಕಾರ ಇದನ್ನ ಜಾರಿ ಮಾಡ್ತಾರೆ ಅನ್ನೋದಾದ್ರೆ ಸರ್ಕಾರ ಕನ್ನಡಿಗರ ವಿರೋಧಿ ಸರ್ಕಾರ ಬಂಡವಾಳ ಶಾಹಿಗಳ ಪರೂವ್ ಹೌದು ಸರ್ಕಾರ ಬಂಡವಾಳ ಶಾಹಿಗಳ ಪರ ಸರ್ಕಾರ ಕನ್ನಡಿಗರ ವಿರೋಧಿ ಅನ್ನೋದು ಇದಾಗತ್ತೆ ಅಪ್ರಿಷಿಯೇಟ್ ಮಾಡಿದ ಅವ್ರ ಸೂಪರ್ ಸ್ಟಾರ್ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡುದ್ರಿ ಸ್ವಾಮಿ ಅಂತ ಬಟ್ ಅದನ್ನ ನಾನು ನೀವ್ ತಡೆ ಹಿಡ್ದಾಗ ಏನಪ್ಪಾ ವೀರಾದಿ ವೀರ ಶೂರಾದಿ ಶೂರಾ ಸಿದ್ದರಾಮಯ್ಯ ಅಂತ ಕಂಡಿದ್ದೆ ನಿಮ್ಗೆ ಅಂತ ಬಟ್ ನಿಜವಾಗ್ಲು ನಿಮ್ಗೆ ಒಳ್ಳೆ ಯಾಕ್ರಿ ನಾನು ಒಪ್ತೀನಿ ನಿಮ್ಮ ಕೆಲವೊಂದು ವಿಷಯಗಳನ್ನ ರಾಜಕಾರಣದ ನಿರ್ಧಾರಗಳು ಬೇರೆ ಇರಬಹುದೇನೋ ಒಬ್ಬ ವ್ಯಕ್ತಿಯಾಗಿ ಸರ್ ಆದರೆ ಅದನ್ನು ಈಗಲೇ ಒಂಬತ್ತು ಗಂಟೆ ಡ್ಯೂಟಿ ಮಾಡೋಣ ಮೈಟಿ ಗಂಡ ಹಿಕ್ಲು ಎಣ್ಣೆ ಇಕ್ಲು ಕೆಳಕಾಯ್ತಾ ಇಲ್ಲ ನೀವಿನ ಹದಿನಾಲ್ಕು ಗಂಟೆ ಮಾಡ್ಬಿಟ್ರೆ ಅವ್ರು ಬದುಕಬೇಕು ಬೇಡವ್ ದಯವಿಟ್ಟು ಇದನ್ನು ಜಾರಿ ಮಾಡಬೇಡಿ ಅನ್ನೋದು ಒಂದು ರಿಕ್ವೆಸ್ಟ್ ನಮ್ಮ ವರ್ಷನ್ ಕಂಪ್ನಿ ಮಾಲೀಕರ ಕಡೆಯಿಂದ ಒತ್ತಡ ಈಗ ಮಾಡದಿದ್ರೆ ಅಲ್ಲಿ ಅಂದ್ರೆ ಬೇರೆ ರಾಜ್ಯದಲ್ಲಿ ಇದು ಈಗ ಹೊಡ್ಬಿಡ್ತಾರ ಕನ್ನಡ ಮೀನ್ಸ್ ಜಾರಿ ಮಾಡಿದ್ರೆ ಬೆಂಗಳೂರಿಂದ ಕಂಪ್ನಿ ಕಿತ್ಕೊಂಡು ಹೋಗ್ಬಿಡ್ತಾವೆ ಖಾಲಿ ಮಾಡ್ತಾರೆ ಅನ್ನೋದಾದ್ರೆ ಹದ್ನಾಲ್ಕು ಗಂಟೆ ಜಾರಿ ಮಾಡ್ಲಿಲ್ಲ ಅಂದ್ರೆ ಓಡೋಗ್ಬಿಡ್ತಾರ ಏನ್ ಬೇರೆ ಕಡೆ ಇದೆಯಾ ಇಲ್ಲ ಬೇಡ ಅಂದ್ರೆ ಮಾಡ್ಬೇಡಿ ಮಾಡ್ಲಿ ಬೇಡ ಯಾಕೆ ಮಾಡ್ತೀರಿ ಮಾಡ್ಬೇಡಿ ನಿಜವಾಗ್ಲು ಆ ಬದ್ಧತೆ ಇದ್ದಾರೆ ಐ ಟಿ ಉದ್ಯೋಗಿಗಳ ಪರವಾದ ಕಾಳಜಿ ಇದ್ದರೆ ಮನುಷ್ಯತ್ವ ಅನ್ನೋದೇನಾದ್ರು ಇದ್ರೆ ಮಾಡ್ಬೇಡಿ ಈಗ ಓಡಾಗಲ್ವಲ್ಲ ಇನ್ ತೆಲಂಗಾಣ ಇನ್ ಹದ್ನಾಕ್ ಗಂಟೆ ಇಲ್ಲ ಆಂಧ್ರ ಇನ್ ಹದ್ನಾಲ್ಕು ಗಂಟೆ ಇಲ್ಲ ತಮಿಳುನಾಡಿನ ಹದಿನಾಲ್ಕು ಗಂಟೆ ಇಲ್ಲ ಯಾಕೆ ಕರ್ನಾಟಕ ಮಾತ್ರ ಯಾಕೆ ಮಾಡ್ಬೇಡಿ ಹಂಗಾರೆ ಹೇಳಿ ಅವ್ರಿಗೆ ಬೇರೆ ರಾಜ್ಯದಲ್ಲೂ ಮಾಡಿಸ್ಕೊಬಾರಪ್ಪ ಮಾಡ್ತೀವಿ ಅಂತ ಸೊ ಈ ಚರ್ಚೆ ನಾಳೆ ಏನು ಎತ್ತ ಅನ್ನೋದ ಮೇಲೆ ಮುಂದುವರ್ಸುವಂತ ಕೆಲಸವನ್ನ ಮಾಡ್ತೇವೆ ಯಾಕೆಂದ್ರೆ ನಮ್ಮ ಡ್ಯೂಟಿ ಅವರು ಹದಿನಾಲ್ಕು ಗಂಟೆ ದಾಟಕ್ಕೆ ಬರ್ತಿದೆ ಈಗ ಆ ಕಾರಣಕ್ಕೆ ಧನ್ಯವಾದ ತಾವೇನು ಹೇಳ್ತೀರಿ ನಿರ್ಧಾರದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ